ಅಂದು ಸಿಡಿ ರಿಲೀಸ್ ಆಯಿತು ರಮೇಶ್ ಜಾರಕಿಹೊಳಿ ಸಚಿವ ಸ್ಥಾನ ಹೋಯ್ತು ಇಂದು ಸಿ ಬಿ ಐ ತನಿಖೆ ಆದ್ರೆ ಡಿ ಕೆ ಶಿ ಸಿ ಕನಸಿಗೆ ಕೊಳ್ಳಿ ಇಡುತ್ತಾ ಮೂವರ ಮಾನ ಮರ್ಯಾದೆ ಪ್ರಶ್ನೆ ಎಂದು ಬಾಲಚಂದ್ರ ಜಾರಕಿಹೊಳಿ ಹೇಳ್ತಿರೋದು ಯಾಕೆ ಸಿಡಿ ಸಿ ಡಿ ಸಿಡಿ ಸಿಡಿ ರಾಜ್ಯ ರಾಜಕಾರಣದ ಬರೀ ಚರ್ಚೆ ಆಗ್ತಿರೋದು ಸಿಡಿ ಬಗ್ಗೆ ಇನ್ನು ಉಳಿದವರು ಯಾರ ನನ್ನ ಮಕ್ಕಳು ಗುರು ಯಾರ ಸಿಡಿ ಬರುತ್ತೆ ಗುರು ಎಂಜಾಯ್ ಮಾಡೋಣ ಅಂತ ಒಂದ್ ಚೆನ್ನಾಗಿ ಕಾಯ್ತಾರೆ ಇನ್ನೊಂದಷ್ಟು ಚೆನ್ನಾಗಿ ಡಿ ಕೆ ಶಿವಕುಮಾರ್ ಇಟ್ಕೊಂಡಿದ್ರೆ ಕಾಂಗ್ರೆಸ್ ಅವ್ರನ್ನೂ ಇಟ್ಕೊಂಡಿರಲ್ಲ ಎಲ್ಲ ಬರೀ ಜೆ ಪಿಯವ್ರ ಇರ್ತವೆ ಅಂತ ಅವರು ಈಗ ರಮೇಶ್ ಜಾರಕಿಹೊಳಿ ಹೇಳೋರು ಯಾರ್ಯಾರು ನೂರಾರು ಸಿ ಡಿಗಳವೆ ಎರಡು ಸಾವಿರನೇ ಎಸ್ವಿನ್ ಸಿ ಡಿ ಮಾಡೋದೇ ಕೆಲಸ ಡಿ ಕೆ ಶಿವಕುಮಾರ್ದು ಡಿ ಕೆ ಶಿವಕುಮಾರ್ ಅಂದರೆ ಸಿ ಡಿ ಶಿವಕುಮಾರ್ ಥರ ಬಿಟ್ಟವ್ರೆ ಅವ್ರ ಮೇಲೆ ಟೀಕೆ ಮಾಡ್ಕೊಂಡು ಅಮಿತ್ ಶಾ ಹತ್ರ ಹೋಗೆಲ್ಲ ದೂರು ಕೊಟ್ಟವ್ರೆ ನೋಡಿ ಅಮಿತ್ ಶಾ ಅವರೇ ನೀವೇನಾರು ಡಿ ಕೆ ಶಿವಕುಮಾರನ್ನ ಸಿ ಬಿ ಐ ತನಿಖೆ ಕೊಟ್ಟು ಒದ್ದು ಒಳಕಾಗಲಿಲ್ಲ ಅಂದರೆ ಬಿ ಜೆ ಪಿ ಎಮ್ ಎ ಮಿನಿಸ್ಟ್ರಿಗಳದು ಎಲ್ಲರದು ಸಿ ಡಿ ಬಂದ್ಬಿಡ್ತವೆ ಸರ್ ಸರ್ಕಾರ ಸೋತ್ಬಿಡ್ತೀವಿ ನೀವು ಎಲೆಕ್ಷನ್ನ ದಯವಿಟ್ಟು ತನಿಖೆ ಕೊಡಿ ಅವ್ರನ್ನ ಕ್ಯಾಚ್ ಹಾಕ್ಕೊಂಡು ಜೈಲಿಗೆ ಹಾಕಿ ಅಂತ ಹೇಳ್ತವ್ರೆ ಡಿ ಕೆ ಶಿವಕುಮಾರ್ ಯಾವ್ದು ಅಲ್ಲ ಗೆಳಿತಾ ಇಲ್ಲ ನಾವು ಪ್ಯಾಂಟ್ ಬಿಚ್ಚ ಪ್ಯಾಂಟ್ ಬಿಚ್ಚ ಕೇಳಿದ್ವಾ ಅಂತ ಅವ್ರೆ ಅಂದ್ರೆ ಓಕೆ ಇಲ್ಲಿ ರಾಜಕೀಯವಾಗಿ ಹೇಳಿಕೆ ಓಕೆ ನಾನು ಬಂದು ಬಿಚ್ಚಿದ್ದ ನಿಮ್ಮ ಪ್ಯಾಂಟ್ ನೀವೇ ತಾನೇ ಬಿಚ್ಕೊಂಡಿದ್ದು ಅಂತ ರಮೇಶ್ ಜಾರಕಿಹೊಳಿ ಹೇಳ್ತಾವೆ ಹೌದು ಐ ಅಗ್ರಿ ಆದ್ರೆ ಸಿಬಿಐ ಮುಂದೆ ನಾನು ಬಿಚ್ಚಿದ್ನ ಅಂದ್ರೆ ಓಕೆ ಹಂಗಾರೆ ಬಿಚ್ಚಿಸ ಕಾರಣ ಯಾರೋ ನೋಡ್ತಾರಲ್ಲಿ ಯಾರೋ ಗಂಡ್ಸ್ ಪ್ಯಾಂಟ್ ಬಿಚ್ಚಬೇಕು ಬೇರೆ ಕತೆಗಳು ಇರ್ತಾವಲ್ಲ ಅವೆಲ್ಲ ಮಾಡಿದ್ಯಾರ ಸೆಟ್ ಹಾಕಿ ಪ್ರೊಡ್ಯೂಸರ್ ಯಾರು ಅಂತ ಕೇಳ್ತಾರೆ ಸಿಬಿಐ ರಾಜಕೀಯವಾಗಿ ರಮೇಶ್ ಜಾರಕಿಹೊಳಿ ಪ್ಯಾಂಟ್ ಬಿಚ್ಚಿದ್ದಾರೆ ಅನ್ನೋ ವಿಡಿಯೋ ಗೊತ್ತು ಹೌದು ಎಗ್ರಿ ಜನ ಒಪ್ತಾರೆ ಮಜಾ ಇರುತ್ತೆ ಹೌದಲ್ವಾ ಅಂತ ಆದರೆ ತನಿಖೆ ಕಾನೂನು ವ್ಯಾಪ್ತಿಗೆ ಬಂದಾಗ ಪ್ಯಾಂಟ್ ಬಿಚ್ಚಿದವ್ರು ಇರ್ಬೋದೇನೋ ಗುರು ಪ್ಯಾಂಟ್ ಬಿಚ್ಚಿಸಿದ ಯಾರು ಬಿಚ್ಚಿಸಿದ ಕಾರಣ ಏನು ಅಂತ ಚರ್ಚೆ ಆಗುತ್ತೆ ಆಗ ಹೌದಾ ಬಿಚ್ಚಿದೋನಂತಪ್ಪ ಅವನು ಅನ್ಭೋಗ್ಸ್ತಾನೆ ಬಿಚ್ಚಿಸಿದ ನೀವೇ ತಾನೆ ಪ್ರೊಡ್ಯೂಸರು ಬನ್ನಿ ಕಮಾನ್ ಅಂತ ಕರ್ಕೊಂಡು ಹೋಗ್ಬಿಟ್ರು ಒಂದು ರೌಂಡು ಹಾಕತ್ತಾರೆ ಇದು ಸಮಸ್ಯೆ ಈಗ ರಮೇಶ್ ಜಾರಕಿಹೊಳಿ ಏನು ಹೇಳ್ತಿರೋದು ಯರಾಬೆರಿ ಸಿಡಿಗಳವೆ ಅಲ್ಲಿ ಡಿ ಕೆ ಶಿವಕುಮಾರ್ ಎರಡು ಸಾವಿರದ ಐಸ್ವಿನ ಮನೆಯದೇ ಬರೀ ಸಿಡಿ ಕೆಲಸ ಅಂತ ಹೇಳ್ತಾರೆ ಈಗ ಅದನ್ನು ಸೀರಿಯಸ್ ಆಗಿ ಬಿಜೆಪಿ ಕಮಾಂಡ್ ಅಂದರೆ ಅಮಿತ್ ಶಾ ತಗೊಂಡು ಅಂತ ಕಾಣ್ತಾ ಇದೆ ಅಂದುಕೊಂಡಂತೆ ಆದರೆ ಚುನಾವಣೆ ಘೋಷಣೆಗೂ ಮುನ್ನ ಸಿ ಬಿ ಐ ತನಿಖೆಗೆ ಹಸ್ತಾಂತರ ಆಗಿ ವಿಚಾರಣೆ ಈಗಲೇ ಇ ಡಿ ಐ ಟಿನಲ್ಲಿ ಓಡಾಡಕ್ಕಾಯ್ತಲ್ಲ ಡಿ ಕೆ ಶಿವಕುಮಾರ್ಗೆ ಸಂಕಷ್ಟ ಫೇಸ್ ಮಾಡ್ತಾರೆ ಅದರಲ್ಲಿ ಈ ಸಿಡಿದ ಬೇರೆ ತಗ್ಲಾಕೊಂಡ್ರೆ ರಾಜಕೀಯವಾಗಿ ಅವರು ಸಿ ಎಮ್ ಕನಸು ಕನಸಾಗೆ ಉಳಿತದೆ ಇದೊಂದೇ ಚುನಾವಣೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಿದ್ದರಾಮಯ್ಯ ಒಂದು ಎರಡು ವರ್ಷ ಎರಡು ವರ್ಷ ಮಾಡಿ ಮಾಡಿಕ್ಕೆ ಬಿಟ್ಕೊಡ್ತಾರೆ ಅಂತ ಇದೆ ಅಂತಿದೆ ಗೊತ್ತಿಲ್ಲ ಬಿಟ್ಕೊಡ್ತಾರೆ ಇಲ್ವೋ ಬಟ್ ಇಲ್ಲೇ ಏನಾರ ಆ ಸಿಡಿ ವಿಚಾರ ಸಿ ಬಿ ಐಗೆ ಏನಾರು ಹೋದರೆ ಹೆಚ್ಚು ಕಮ್ಮಿ ಕೊಲ್ಯಾಪ್ಸ್ ಅಲ್ಲಿ ಯಾರ್ದೋ ಸಿ ಡಿ ಇರೋರು ಕಾಂಗ್ರೆಸ್ಸಲ್ಲೇ ಇದ್ರೆ ಈಗ ಅವನ ಲೀಕ್ ಮಾಡೋರು ಮಾಡಿಸ್ಬೋದವ್ರು ಸಿ ಬಿ ಐನವರು ಗೊತ್ತಲ್ಲ ಈ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಸಿ ಬಿ ಐ ಅಂದರೆ ಅದು ಬಿ ಜೆ ಪಿದು ವಿಂಗು ಐ ಟಿ ಅಂದ್ರೆ ಅದು ಬಿ ಜೆ ಪಿ ವಿಂಗು ಇ ಡಿ ಅಂದ್ರೆ ಅದು ಬಿ ಜೆ ಪಿ ವಿಂಗ್ ಅಂತ ಹೆಂಗಿದ್ರು ಇವರೇ ಹೇಳೋರು ಕಾಂಗ್ರೆಸ್ ಅವರೆಲ್ಲ ವಿಂಗ್ ಅಂತ ಆ ನೂರಾರು ಸಿ ಡಿಗಳಲ್ಲಿ ಏನಾರ ಕಾಂಗ್ರೆಸ್ ಅವ್ರದ್ದು ಒಂದಷ್ಟು ಜನ ಇದ್ರೆ ಅವ್ರು ಲೀಕ್ ಮಾಡಿಸ್ಬಿಡ್ತಾರೆ ಬಿ ಜೆ ಪಿ ಅವರು ಬಟ್ ಒಂದಿ ಸೀರಿಯಸ್ ಮ್ಯಾಟರ್ ಇದು ಎಲ್ರಿಗೂ ಕೇಳಿಸೋಕೆ ಕಾಮಿಡಿಯನ್ಸ್ ಬಹುದೇನೋ ಬಟ್ ಇದು ಸೀರಿಯಸ್ ಮ್ಯಾಟರ್ ಎಷ್ಟೋ ಸಿಡಿ ಬಹಳಷ್ಟು ಸಿಡಿಗಳು ರೆಕಾರ್ಡ್ ಆಗಾವೆ ಬಟ್ ಒಂದು ಸಿಡಿ ಮಾತ್ರ ಕೆಲವೊಂದು ಮಾತ್ರ ಪಿಕ್ಚರ್ ಬಿಟ್ಟವ್ರೆ ಒಂದಷ್ಟು ಪಿಕ್ಚರ್ ಅವೆ ಅಂತ ಬಟ್ ಇದು ರಮೇಶ್ ಜಾರಕಿಹೊಳಿ ಕೊಡೋ ಲೆಕ್ಕ ನೂರಿಪ್ಪತ್ತು ಮೇಲೆ ಸಿ ಡಿ ಅಂತೆಲ್ಲ ಇರೋದು ನೋಡಿದ್ರೆ ಇದು ದೊಡ್ಡ ಸ್ಕ್ಯಾಮ್ ಈ ವಿಚಾರದಲ್ಲಿ ಬಿಜೆಪಿ ಆಮೇಲೆ ಅವ್ರಿಗೆ ಯಾ ಅಮಿತ್ ಶಾ ಹೆಂಗೆ ಕನ್ಫ್ಯೂಷನ್ ಅಂದರೆ ಕೊಟ್ರೆ ಸೇಫು ಕೊಡದೆ ಹೋದ್ರೆ ಮತ್ತೆ ಯಾರ್ದೋ ಸೇಡಿ ಬಿಟ್ಬಿಡ್ತಾರೆ ಅಂತ ಎಲೆಕ್ಷನ್ ಬಿಫೋರ್ ಯಾರದ ಇನ್ನೊಂದು ರಮೇಶ್ ಜಾಳಕಿಹಳ್ಳಿ ಟೈಪು ಇನ್ನೊಂದು ಐದಾರು ಜನ ಮಿನಿಸ್ಟ್ರಿಗಳದು ಎಮ್ ಎಲ್ ಎ ಬಿ ಜೆ ಪಿ ಎಮ್ ಎಲ್ ಎಗಳು ಸೇಡಿ ಬಂದರೆ ಡಮಾರ್ ಐವತ್ತು ಸೇಟು ಕಾಂಗ್ರೆಸ್ ಭಾರಿ ಬಹುಮತ ಅದಕ್ಕಾರ ಆದರೆ ಇವರು ಸಿ ಬಿ ಐ ಕೊಡ್ತಾರೆ ಅನ್ನೋ ಚರ್ಚೆ ಆಗ್ತಿದೆ ನಾನು ಆಗಲೇ ಹೇಳಿದೆ ಡಿ ಕೆ ಶಿವಕುಮಾರ್ ಕೂಡ ಕಡ ತುಂಡಾಗ ಏ ನೆವರ್ ಎವರ್ ಅಂತ ಕ ಅಲ್ಕಾ ಕೆಲಸ ನಾವು ಮಾಡಿಲ್ಲ ನಾವು ಅಂತ ತರ್ಡ್ ಕ್ಲಾಸ್ಗಳಲ್ಲ ನಾವು ಸಿ ಡಿ ಮಾಡ್ಕೊಂಡು ರಾಜಕಾರಣ ಮಾಡೋ ದರ್ದು ನಮಗಿಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಿಲ್ಲ ನಾವು ಬಿಚ್ಚ ಹೇಳಿದ್ವಾ ನಾವು ಬಿಚ್ಚಿದ್ವಾ ಇವೆ ಬಟ್ ನೋಡ್ಬೇಕೇನಾಗತ್ತೆ ಅಂತ ನಿಮ್ಮ ಪ್ರಕಾರ ವೀಕ್ಷಕರೇ ಸಿ ಡಿ ಸಂಬಂಧಪಟ್ಟಂತೆ ತನಿಖೆಗೆ ಸಿ ಬಿ ಐಗೆ ವಹಿಸಿದ್ರೆ ವಾಟ್ ನೆಕ್ಸ್ಟ್ ಏನಾಗುತ್ತೆ ಡಿ ಕೆ ಶಿವಕುಮಾರ್ ಅವ್ರ ರಾಜಕೀಯ ಸನ್ನಿವೇಶ ವಯಸ್ಸದಿದ್ದರೆ ಇನ್ನೇ ಸ್ಟೇಡಿ ಆಚೆಗೆ ಬರ್ಬೋದು ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ